ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ನನ್ನ ಹೆಸರು ಅರ್ಪಿತಾ ಸುನೀಲ್ ಅಂಡ್ ನನ್ನ ಈ ಚಾನಲಲ್ಲಿ ಅಲ್ಲಿ ಏನೇನು ವಿಡಿಯೋ ಸಿಗುತ್ತೆ ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂಡ್ ಆ ವಿಡಿಯೋ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಪ್ಲೀಸ್ ಗೋ ಥ್ರೂ ಇಟ್ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ನ ಕ್ಲಿಕ್ ಮಾಡಿ ಸೊ ದ್ಯಾಟ್ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಪಪ್ಪಿಸಿಗೆ ಹೇಗೆ ಡ್ರೆಸ್ ಸ್ಟಿಚ್ ಮಾಡೋದು ಅಂತ ತೋರಿಸ್ತಿದೀನಿ ಸೊ ವಿಥೌಟ್ ವೇಸ್ಟಿಂಗ್ ಟೈಮ್ ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ರಿಕ್ವೈರ್ಡ್ ಮೆಟೀರಿಯಲ್ಸ್ ಬಂದು ಓಲ್ಡ್ ಕ್ಲಾತ್ ಸೀಸರ್ ಟೇಪ್ ಕ್ಯಾನ್ವಾಸ್ ಮತ್ತೆ ಮಾರ್ಕಿಂಗ್ ಚಾಕ್ ಬೇಕಾಗತ್ತೆ ಈಗ ನಾನು ನಿಮಗೆ ಡೈರೆಕ್ಟ್ ಆಗಿ ಪಪ್ಪಿಸಲ್ಲಿ ಹೇಗೆ ಮೆಜರ್ಮೆಂಟ್ ಅಂತ ತೋರಿಸ್ತಿದ್ದೀನಿ ಸೊ ಫಸ್ಟ್ ನಾವು ನೆಕ್ ಎಷ್ಟಿದೆ ಅಂತ ಫುಲ್ ಕತ್ತು ಸರ್ಕಲ್ ಮೆಷರ್ಮೆಂಟ್ ತಗೋಬೇಕು ನೆಕ್ಸ್ಟ್ ನೆಕ್ಕಿಂದ ಇಂದ ಕಂಪ್ಲೀಟ್ ಆಗಿ ಟೇಲ್ವರೆಗೂ ಎಷ್ಟು ಉದ್ದ ಬರುತ್ತೆ ಅಂತ ಹೇಳಿ ಮೆಷರ್ಮೆಂಟ್ ತಗೋಬೇಕು ಮೇಲೆ ಶೋಲ್ಡರ್ ಮೆಷರ್ಮೆಂಟ್ ತಗೋಬೇಕು ಸೊ ನನ್ನ ಹತ್ರ ಆಲ್ರೆಡಿ ಪ್ರೀವಿಯಸ್ ಒನ್ ಇರೋದ್ರಿಂದ ನಾನು ನಿಮಗೆ ಜಸ್ಟು ಹೇಗೆ ಅಳತೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಕನ್ಸಿಡರ್ ಮಾಡ್ತಿದ್ದೀನಿ ಇವಾಗ ಸೊ ಫಸ್ಟ್ ನಾನು ಬಾಡಿ ವಿಡ್ತು ಮೆಷರ್ಮೆಂಟ್ ತೊಗೊಳ್ತಿದ್ದೀನಿ ಅದು ಫೋರ್ಟೀನ್ ಇದೆ ಸೊ ಫೋರ್ಟೀನಲ್ಲಿ ಆಫ್ ಅಂತ ಅಂದರೆ ಸೆವೆನ್ ಇಂಚಸ್ಸಿಗೆ ನಾನು ಕ್ಯಾನ್ವಾಸ್ನ ಈ ಥರ ಈಕ್ವಲ್ ಆಗಿ ಸೆವೆನ್ ಇಂಚಸ್ಸಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸತಿ ಇನ್ನೊಂದು ಸರ್ತಿ ನಾನು ಎಲ್ಲ ಪ್ಲೇಸಲ್ಲೂ ಸೆವೆನ್ ಇಂಚಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ ಸೊ ಡಬಲ್ ಚೆಕ್ ಮಾಡೋದ್ರಿಂದ ನಮಗೆ ಒಳ್ಳೆಯದು ನೆಕ್ಸ್ಟ್ ಇವಾಗ ವಿ ಲೆಂತ್ ಎಷ್ಟಿದೆ ಅಂತ ನೋಡಿ ಸೊ ಲೆಂತ್ ಬಂದು ಟ್ವೆಲ್ ಇಂಚಸ್ ಇದೆ ಸೊ ಇಲ್ಲಿ ನಾನು ಲೆಂತ್ಗೆ ಟ್ವೆಲ್ ಇಂಚಸ್ಸಿಗೆ ಒನ್ ಇಂಚ್ ಎಕ್ಸ್ಟ್ರಾ ಆಗಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಸ್ಟಿಚಿಂಗ್ಗೆ ಒನ್ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ತರ್ಟೀನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಶೋಲ್ಡರ್ ಪಟ್ಟಿ ಸೊ ಶೋಲ್ಡರ್ ಪಟ್ಟಿ ಬಂದು ಟೆನ್ ಇದೆ ಸೊ ಟೆನ್ನಿಗೆ ಪ್ಲಸ್ ಒನ್ ಸೇರಿಸಿ ಲೆವೆನ್ ಇಂಚಸ್ಸಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಲೆವೆನ್ ಇಂಚಸ್ಸಿಗೆ ಮಾರ್ಕ್ ಮಾಡ್ಕೊಂಡು ಹಾಗಿದೆ ಇವಾಗ ಏನಂದರೆ ನಾವು ಫೋಲ್ಡಿಂಗಿಂದ ಮಾರ್ಕ್ ಮಾಡಿದೀವಲ್ಲ ಆ ಪಾಯಿಂಟ್ಸ್ ಮುಂದೆ ಟೂ ಇಂಚಸ್ ಎಕ್ಸ್ಟ್ರಾ ಗ್ಯಾಪ್ ಬಿಟ್ಕೋಬೇಕು ಯಾಕಂದರೆ ಅದು ಬಾಡಿ ಸ್ಪೇಸ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಏನು ಟೂ ಇಂಚಸ್ ನಾವು ಬಿಟ್ಟು ಸ್ಪೇಸ್ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀವಲ್ಲ ಇದು ಮೇನ್ ಪಾಯಿಂಟ್ ಆಗುತ್ತೆ ಸೊ ಇಲ್ಲಿಂದ ಎಗೈನ್ ನಾನು ಪಟ್ಟಿ ವಿಡ್ತು ಬಂದು ಟೂ ಇಂಚಸ್ ಇರೋದ್ರಿಂದ ಸೊ ಎಗೈನ್ ನಾನು ಟೂ ಇಂಚಸ್ಸಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ಎರಡು ಡಾಟ್ಸ್ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಟ್ರೈಟ್ ಲೈನ್ ಬೇಕಾಗಿರೋದ್ರಿಂದ ನಾನು ಸ್ಕೇಲ್ನ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಸ್ಕೇಲ್ ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕೂಡ ಮಾರ್ಕ್ ಮಾಡ್ಕೋಬೋದು ನನಗೆ ಸ್ಟ್ರೇಟ್ ಲೈನ್ ಬೇಕಂತ ಹೇಳಿ ನನ್ನ ಸ್ಕೇಲ್ನ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಇವಾಗ ನಮ್ಗೆ ಮಾರ್ಕಿಂಗ್ ರೆಡಿ ಇದೆ ಈಗ ನಾನು ಎರಡು ಕಡೆಯೂ ಕೂಡ ಸೆಮಿ ಸರ್ಕಲ್ ಮಾರ್ಕ್ ಮಾಡ್ಕೊಳ್ತೀನಿ ದಟ್ ಈಸ್ ಫಾರ್ ಶೋಲ್ಡರ್ ಮತ್ತೆ ನೆಕ್ಗೆ ಸೊ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕಿಂಗ್ ಆಗಿದೆ ಸೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಪೀಸ್ ಏನಾದರೂ ಮೂವ್ ಆಯಿತು ಅಂತ ಅಂದರೆ ಶೇಪ್ ಹಾಳಾಗಿ ಬಿಡುತ್ತೆ ಸೊ ಕಟ್ ಮಾಡುವಾಗ ಆದಷ್ಟು ಹುಷಾರಾಗಿ ಕಟ್ ಮಾಡಿದರೆ ಒಳ್ಳೇದು ಇವಾಗ ಕಟ್ಟಿಂಗ್ ಆಗಿದೆ ಆ್ಯಂಡ್ ಇವಾಗ ನನಗೆ ಏನಂದರೆ ಸ್ಕ್ವಯರ್ ಶೇಪ್ ಬೇಡ ಸೊ ನನಗೆ ರೌಂಡ್ ಶೇಪ್ ಬೇಕಿರೋದ್ರಿಂದ ನಾನು ಮತ್ತೆ ಅಗೇನ್ ಕರೆಕ್ಟ್ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಎರಡು ಕಾರ್ನರ್ಸ್ನ ಸ್ವಲ್ಪ ಸರ್ಕಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಫೈನಲಿ ಈ ಥರ ರೆಡಿ ಇದೆ ನಾನು ಇವಾಗ ನಿಮಗೆ ಪ್ರೀವಿಯಸ್ ಒಂದು ತೋರಿಸ್ತಿದ್ದೀನಿ ಹೇಗೆ ಬರುತ್ತೆ ಅಂತ ಹೇಳಿ ಇವಾಗ ಕ್ಯಾನ್ವಾಸ್ನ ನಾನು ಸೈಡಲ್ಲಿ ಇಟ್ಟು ಮತ್ತು ಎಕ್ಸ್ಟ್ರಾ ಏನು ಮಿಕ್ಕಿದೆ ಅದಕ್ಕೆ ನಾನು ಸೊಂಟದ ಹತ್ರ ಬೆಲ್ಟ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಹೇಳಿ ಎರಡು ಎಕ್ಸ್ಟ್ರಾ ಕ್ಯಾನ್ವಾಸ್ ಪೀಸ್ನ ತೊಗೊಂಡು ಎರಡು ಪಟ್ಟಿ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಎಕ್ಸಾಕ್ಟ್ ಮೆಷರ್ಮೆಂಟ್ ನೆಸೆಸಿಟಿ ಇಲ್ಲ ಸೊ ನಿಮಗೆ ಎಷ್ಟು ದಪ್ಪ ಬೇಕಂತ ಅನಿಸುತ್ತೋ ಅಷ್ಟು ನೀವು ಕಟ್ ಮಾಡ್ಕೋಬೋದು ಅದಾದಮೇಲೆ ನಾನು ಮೇನ್ ಬ್ಲೌಸ್ ಪೀಸ್ ಯೂಸ್ ಮಾಡಿರೋದು ಸೊ ಬ್ಲೌಸ್ ಪೀಸಲ್ಲಿಟ್ಟು ಕ್ಯಾನ್ವಾಸ್ನ ಐರನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಲೈನಿಂಗ್ಗೆ ದುಪ್ಪಟ್ಟ ಯೂಸ್ ಮಾಡಿದ್ದೀನಿ ಸೊ ದುಪ್ಪಟ್ಟಾಗೆ ನಾನು ಬ್ಲೌಸ್ ಪೀಸ್ ಕೆಳಗಡೆ ಬರೋ ಥರ ಕ್ಯಾನ್ವಾಸ್ ಮೇಲೆ ಬರೋ ಥರ ಇಟ್ಟು ಅದಕ್ಕೆ ಪಿನ್ ಮೂವ್ ಆಗದೆ ಇರಲಿ ಅಂತ ಹೇಳಿ ಪಿನ್ಸ್ನ ಹಾಕ್ಕೊಂಡು ಸೇಫ್ ಮಾಡ್ಕೊಳ್ತಿದ್ದೀನಿ ನೀವು ಗುಂಡ್ ಪಿನ್ ಕೂಡ ಯೂಸ್ ಮಾಡ್ಬೋದು ಮೇಲೆ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಿದೀವಿ ಸೊ ಸ್ಟಿಚಿಂಗ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡಿ ಅಂಡ್ ಫುಲ್ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಅದಾದ್ಮೇಲೆ ನಾನು ಇವಾಗ ಪಿನ್ಸ್ನೆಲ್ಲ ರಿಮೂವ್ ಮಾಡ್ತಿದ್ದೀನಿ ಸೊ ಈ ತರ ನೀವು ಗ್ಯಾಪ್ ಬಿಟ್ಕೊಂಡು ಸ್ಟಿಚ್ ಮಾಡ್ಬೇಕು ಯಾಕಂದ್ರೆ ಇವಾಗ ನೀವು ಉಲ್ಟಾ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಲೈನಿಂಗ್ ಏನಿದೆ ಎಕ್ಸ್ಟ್ರಾ ಅದನ್ನೆಲ್ಲ ನಾನು ಕಟ್ ಮಾಡಿ ಈ ಥರ ರೆಡಿ ಆಗುತ್ತೆ ಕಟ್ ಮಾಡಿ ತೆಗೆದ್ಮೇಲೆ ಇವಾಗ ಗ್ಯಾಪ್ ಬಿಟ್ಟಿದ್ದೀವಲ್ವ ಸೊ ಅಲ್ಲಿಂದ ಇದನ್ನು ರಿವರ್ಸ್ ಉಲ್ಟಾ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಲೈಕ್ ಕ್ಯಾನ್ವಾಸ್ ಒಳಗಡೆ ಹೋಗಬೇಕು ಸೊ ಅದಕ್ಕೋಸ್ಕರ ಉಲ್ಟಾ ಮಾಡ್ಕೊತಾ ಇದ್ದೀನಿ ಸೊ ಉಲ್ಟಾ ಮಾಡ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿರಿ ಸ್ಟಿಚಸ್ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಉಲ್ಟಾ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಸೊಂಟಕ್ಕೆ ಪಟ್ಟಿ ಕಟ್ ಮಾಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಸೇಮ್ ಇದೇ ತರ ತ್ರೀ ಕಾರ್ನರ್ಸ್ನ ಮಾತ್ರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ತ್ರೀ ನ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಇದು ಕೂಡ ಸೇಮ್ ರೀಸನ್ ಯಾಕಂದ್ರೆ ನಾವು ರಿವರ್ಸ್ ಉಲ್ಟಾ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಕಾರ್ನರ್ ಬಿಟ್ಟು ತ್ರೀ ಕಾರ್ನರ್ಸ್ನ ಮಾತ್ರ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಈಗ ಸೆಕೆಂಡ್ ಪಟ್ಟಿ ಕೂಡ ಸೇಮ್ ಅದೇ ತರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆದಮೇಲೆ ಈಗ ಎಕ್ಸಸ್ ಪಾರ್ಟ್ನ ಕಟ್ ಮಾಡಿ ನಾನು ಈ ಥರ ಸ್ಕೇಲ್ನ ಯೂಸ್ ಮಾಡಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಎರಡು ಪಟ್ಟಿನೂ ಕೂಡ ಈ ರೀತಿ ಉಲ್ಟಾ ಮಾಡ್ಕೋಬೇಕು ಮತ್ತು ಮುಂದೆ ಸ್ವಲ್ಪ ಪಾಯಿಂಟ್ ನೀಟಾಗಿ ಎತ್ಕೋಬೇಕಾಗತ್ತೆ ಏನಾದರೂ ಫೋಲ್ಡಿಂಗ್ಸ್ ಏನಾದರೂ ಆಗಿದೆಯಾ ಅಂತ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸೊ ಪಾಯಿಂಟ್ನ ಆದಷ್ಟು ನೀಟಾಗಿ ಎತ್ಕೊಂಡ್ರೆ ಒಳ್ಳೆಯದು ಸೊ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ ಈಗ ಎರಡು ಪಟ್ಟಿಗಳು ಕೂಡ ರೆಡಿ ಇದೆ ಅದಾದ್ಮೇಲೆ ಇವಾಗ ನಾನು ಎಗೈನ್ ಕಾರ್ನರ್ಸ್ ಏನಿದೆ ಈ ಕಾರ್ನರ್ಸ್ ನ ಸ್ಟಿಚ್ ಮಾಡಿಕೊಳ್ತಾ ಇದೀನಿ ಬೇ ಸ್ಟಿಚ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಅಂದರೆ ನೀವು ಐರನ್ ಕೂಡ ಮಾಡ್ಕೋಬಹುದು ಬಟ್ ನನಗೆ ಐರನ್ ಗಿಂತ ಸ್ಟಿಚ್ ಮಾಡೋದು ಕಂಫರ್ಟಬಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟಿಚಸ್ ಆಗಿದೆ ಎರಡು ಪಟ್ಟಿ ಅದನ್ನ ಈಕ್ವಲ್ ಆಗಿ ಇಟ್ಕೊಂಡು ಎಕ್ಸೆಸ್ ಪಾರ್ಟ್ ಏನಿದೆ ಅಂದರೆ ಒಂದು ಹಾಫ್ ಇಂಚಷ್ಟು ಅಷ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ಕಟ್ ಮಾಡಿ ಆಗಿದೆ ಮತ್ತೆ ಇವಾಗ ನಾನು ಇಲ್ಲಿ ಗ್ಯಾಪ್ ಬಿಟ್ಕೊಂಡಿದ್ದೆ ಅಲ್ವಾ ಸೊ ಆ ಗ್ಯಾಪ್ ಒಳಗಡೆ ಒಂದು ಪಟ್ಟಿನ ಸೇರಿಸಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ನೀವು ಗ್ಯಾಪ್ ಬಿಟ್ಕೊಳ್ಳುವಾಗ ಆದಷ್ಟು ಸೊಂಟದ ಹತ್ರ ಬೆಲ್ಟ್ ಬರೋದಕ್ಕೋಸ್ಕರ ಇರುತ್ತಲ್ಲ ಆ ಪ್ಲೇಸನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ಓಪನ್ ಬಿಟ್ಕೊಂಡ್ರೆ ಈಸಿ ಆಗುತ್ತೆ ಮೇಲೆ ಮತ್ತೆ ಎಗೇನ್ ನಾನು ಈ ಥರ ಆಫಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿರೋ ಬಾಡಿ ಪಾರ್ಟ್ನ ಈ ಥರ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಅವಾಗ ಈಕ್ವಲ್ ಆಗಿ ಪಟ್ಟಿ ಹಾಕ್ಕೊಳ್ಳೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲಿ ಗ್ಯಾಪ್ ಬಿಟ್ಟಿದೆ ಅದ್ರೊಳಗಡೆ ಪಟ್ಟಿನ ಸೇರಿಸಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗಿ ಮತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ಎರಡೂ ಸೈಡ್ ನಾನು ಮಾರ್ಕ್ ಮಾಡ್ಕೊಂಡು ಆಗಿರೋದ್ರಿಂದ ಸೊ ನಾನು ಎರಡೂ ಸೈಡ್ ಕೂಡ ಒಂದೇ ಪ್ ಈಕ್ವಲ್ ಆಗಿ ಪಟ್ಟಿನ ಒಳಗಡೆ ಸೇರಿಸಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಫೈನಲ್ಲಿ ಸ್ಟಿಚಿಂಗ್ ಆಗಿದೆ ಅದಾದ್ಮೇಲೆ ಇದು ನನಗೆ ಪ್ಲೇನ್ ಅನಿಸ್ತು ಅಂತ ಹೇಳಿ ಏನು ದುಪಟ್ಟಲ್ಲ ಇತ್ತಲ್ವ ಲೈನಿಂಗ್ ಆಗಿ ಯೂಸ್ ಮಾಡಿರೋದು ಆ ಪೀಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡಿಕೊಂಡು ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಿದೀನಿ ಅಂದರೆ ಫ್ರಿಲ್ಸಿಗೋಸ್ಕರ ನಾನು ಇದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಫ್ ಇನ್ ಕೇಸ್ ನಿಮಗೆ ಫ್ರಿಲ್ಸ್ ಏನಾದರೂ ಮಾಡೋಕೆ ಗೊತ್ತಿಲ್ಲ ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಫ್ರಿಲ್ಸ್ ಹೇಗೆ ಮಾಡೋದಂತ ಬೇಕಿದ್ರೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಫ್ರಿಲ್ಸ್ ಮಾಡೋದನ್ನ ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ ಆಗ್ತಿಲ್ಲ ಸೊ ಫುಲ್ ಫಾಸ್ಟ್ ಆಗಿ ತೋರಿಸ್ತಾ ಇದೀನಿ ನನಗೆ ಎರಡು ಸ್ಟೆಪ್ಸ್ ಬೇಕಾಗಿದೆ ಫ್ರಿಲ್ಸ್ ಅಂತ ಹೇಳಿ ನಾನು ಎರಡು ಸೆಟ್ ಫ್ರಿಲ್ಸ್ ನ ರೆಡಿ ಮಾಡ್ಕೊಳ್ತಾ ಇದೀನಿ ನಿಮಗೆ ಬೇಕಿದ್ರೆ ಈ ಫ್ರಿಲ್ಸ್ ಲೇಸ್ ಕೂಡ ಆಡ್ ಮಾಡ್ಕೋಬಹುದು ಇವಾಗ ಫ್ರಿಲ್ಸ್ ನ ಅಟ್ಯಾಚ್ ಮಾಡೋದಕ್ಕೆ ಮಾರ್ಕಿಂಗ್ ಮಾಡ್ತಿದ್ದೀನಿ ಅಂದ್ರೆ ನಾನು ಕರೆಕ್ಟಾಗಿ ಸೊಂಟಕ್ಕೆ ಅಂತ ಹೇಳಿ ಬೆಲ್ಟ್ ರೆಡಿ ಮಾಡಿದ್ದೀವಲ್ವ ಆ ಪ್ಲೇಸ್ ಇಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಕೂಡ ಮಾಡ್ಕೋಬೋದು ನನಗೆ ಇಲ್ಲಿ ಸರ್ಕಲ್ ಅಲ್ಲಿ ಫ್ರಿಲ್ಸ್ ಬೇಕು ಫ್ರಾಕ್ ತರ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಸರ್ಕಲ್ ಮೋಷನಲ್ಲಿ ಅಲ್ಲಿ ನಾನು ಕಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಟೂ ಸ್ಟೆಪ್ಸ್ ಬೇಕು ಸೊ ಅದಕ್ಕೋಸ್ಕರ ಟೂ ಸ್ಟೆಪ್ಸಿಗೆ ನಾನು ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಟೆಪ್ಸ್ ಬೇಕೋ ನೀವು ಅದ್ರ ಬೇಸ್ ಮೇಲೆ ಕೂಡ ಮಾರ್ಕ್ ಮಾಡ್ಕೋಬೋದು ಆ್ಯಂಡ್ ಮಾರ್ಕ್ ಮಾಡ್ಕೊಳ್ಳುವಾಗ ಆದಷ್ಟು ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಟೂ ಟು ತ್ರೀ ಟೈಮ್ಸ್ ಅದನ್ನ ಓವರ್ ರೈಟ್ ಮಾಡಿ ಯಾಕಂದರೆ ಇವಾಗ ನಾವು ಈ ಥರ ಉಲ್ಟಾ ಮಾಡೋದ್ರಿ ಉಲ್ಟಾ ಮಾಡಿ ಈಸಿಯಾಗಿ ಪ್ರಿಂಟ್ ಮಾಡ್ಕೋಬೋದು ಅಪೋಸಿಟ್ ಸೈಡಲ್ಲಿ ಕೂಡ ಸೊ ಅದಕ್ಕೋಸ್ಕರ ಸ್ವಲ್ಪ ಡಾರ್ಕಾಗಿ ಮಾರ್ಕ್ ಮಾಡಿಕೊಂಡ್ರೆ ಈ ಥರ ನಮ್ಗೆ ಔಟ್ಲೈನ್ ಸಿಗುತ್ತೆ ಅದಾದಮೇಲೆ ಈಸಿಯಾಗಿ ನಾವು ಅದನ್ನು ಓವರ್ ರೈಟ್ ಮಾಡ್ಕೋಬೋದು ಈಗ ನಂದು ಮಾರ್ಕಿಂಗ್ ರೆಡಿ ಇದೆ ಈಗ ಈ ಮಾರ್ಕಿಂಗ್ ಮೇಲೆ ನಾನು ಫ್ರಿಲ್ಸ್ ಏನ್ ರೆಡಿ ಮಾಡ್ಕೊಂಡಿದ್ದೆ ಆ ಫ್ರಿಲ್ಸ್ ನ ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ ಕರೆಕ್ಟಾಗಿ ಕೆಳಗಡೆ ಪಾಯಿಂಟಿಗೆ ಫಸ್ಟ್ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ ಎಕ್ಸಾಕ್ಟ್ ಆಗಿ ಏನು ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ನಾನು ಇಲ್ಲಿ ಸರ್ಕಲ್ ಬೇಕು ಅಂತ ಹೇಳಿ ಸರ್ಕಲ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ನೀವು ಸ್ಕ್ವಯರ್ ಕೂಡ ಮಾಡ್ಕೋಬಹುದು ನನಗೆ ಸರ್ಕಲ್ ಚೆನ್ನಾಗಿ ಕಾಣಿಸುತ್ತೆ ನನ್ನ ಅಂತ ಹೇಳಿಬಿಟ್ಟು ನಾನು ಸರ್ಕಲ್ ಮೋಷನಲ್ಲಿ ಮಾಡ್ಕೊ ಫ್ರಿಲ್ಸ್ ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ಇವಾಗ ಟಾಪ್ ಮೇಲ್ಗಡೆ ಏನು ಮಾರ್ಕ್ ಮಾಡಿದ್ವಿ ಅಲ್ಲಿ ನಾನು ಸೆಕೆಂಡ್ ಲೇಯರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸೆಕೆಂಡ್ ಲೇಯರ್ನ ನಾನು ಮೇಲ್ಗ ಫಸ್ಟ್ ಲೈನಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ನೆಕ್ಸ್ಟು ಈ ತರ ಕಾಣಿಸುತ್ತೆ ನಿಮಗೆ ಟೂ ಲೇಯರ್ಸ್ ಸೊ ನಂಗೆ ಟೂ ಲೇಯರ್ಸ್ ಸಾಕು ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ತ್ರೀ ಲೇಯರ್ಸ್ ಬೇಕಂದ್ರೂ ಕೂಡ ಮಾಡ್ಕೋಬೋದು ಇಲ್ಲ ಒನ್ ಲೇಯರೇ ಸಾಕು ಅಂದ್ರೆ ಒನ್ ಲೇಯರ್ಗೂ ಕೂಡ ನೀವು ಸ್ಟಾಪ್ ಮಾಡ್ಕೋಬೋದು ಸೊ ನೋಡಿ ನಾನು ಇಲ್ಲಿ ಬೆಲ್ಟ್ ಕಾಣದೇ ಇರೋ ತರ ಸೊ ಆ ಬೆಲ್ಟ್ ಎರಡು ಪಾಯಿಂಟ್ಸ್ ಗೆ ಈಕ್ವಲ್ ಆಗಿ ಟೂ ಲೇಯರ್ಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರಿಲ್ಸ್ ಅದು ಇವಾಗ ಪ್ಲೇನ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಲೇಯರಿಗೆ ಲೇಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಕೆಳಗಡೆ ಲೇಯರಿಗೆ ಬಾಟಮಿಗೆ ಮಾತ್ರ ಲೇಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ವೀಡಿಯೋನಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಯಾಕಂದರೆ ಅದು ಆಪ್ಷನಲ್ ನಿಮಗೆ ಬೇಕಂದರೆ ನೀವು ಲೇಸ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಇಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ನಂಗೆ ಮೇಲ್ಗಡೆ ಸ್ವಲ್ಪ ಪ್ಲೇನ್ ಇರೋದ್ರಿಂದ ನನಗೆ ಲೇ ಇದು ಲೇಸ್ ಬೇಕು ಅಂತ ಹೇಳಿಬಿಟ್ಟು ಲೇಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಲೇಸ್ ಅಟ್ಯಾಚ್ ಮಾಡಿ ಆಗಿದೆ ಫೈನಲಿ ಈಗ ನೆಕ್ಸ್ಟು ನಾನು ಒಂದು ಕ್ಯಾನ್ವಾಸ್ನ ಸ್ಕ್ವಯರ್ ಕಟ್ ಮಾಡಿಕೊಂಡು ಅದ್ರ ಕೆಳಗಡೆ ಟೂ ಎಕ್ಸ್ಟ್ರಾ ಬ್ಲೌಸ್ ನ ಇಟ್ಟು ಈ ಥರ ತ್ರೀ ಕಾರ್ನರ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ನರ್ ಕಾರ್ನರ್ನ ಬಿಟ್ಟು ಅದು ಇವಾಗ ಒನ್ ಎಕ್ಸಸ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಎಕ್ಸಸ್ ಪಾರ್ಟ್ ಕಟ್ ಮಾಡಿ ತೆಗೆದ್ಮೇಲೆ ಒಂದು ಕಾರ್ನರ್ನಾಗ ಬಿಟ್ಟಿರ್ತೀವಲ್ವ ಸೊ ಅಲ್ಲಿಂದ ನಾವು ಕ್ಯಾನ್ವಾಸ್ ಥರ ಉಲ್ಟಾ ಮಾಡ್ಕೋಬೇಕು ಸೊ ಉಲ್ಟಾ ಮಾಡ್ಕೊಂಡ್ ಆದ್ಮೇಲೆ ಅಗೈನ್ ನಾನು ಆ ಕಾರ್ನರ್ಸ್ ನ ಕ್ಲೋಸ್ ಮಾಡಿಕೊಂಡು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಅಂದ್ರೆ ಐರನ್ ಮಾಡ್ಕೊಳ್ತಾ ಇದೀನಿ ಸ್ಟಿಫ್ ಆಗಿರ್ಲಿ ಅಂತ ಹೇಳಿ ಸಾರಿ ಐರನ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ನಾನು ಈ ಬಾಕ್ಸ್ ಏನ್ ಕಟ್ ಮಾಡ್ಕೊಂಡು ಮಾಡಿದ್ವಿ ಅದನ್ನ ಈ ತರ ಜಿಗ್ಸಾಗ್ ಆಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ತರ ಜಿಗ್ಝ್ಯಾಗ್ ಆಗಿ ಫೋಲ್ಡ್ ಮಾಡಿ ನಿಮ್ಗೆ ಬೇಕಿದ್ರೆ ಐರನ್ ಮಾಡ್ಕೊಂಡು ಕೂಡ ಕೂರಿಸ್ಬೋದು ಬಟ್ ಆಕ್ಚುಲ್ ಆಗಿ ನಾವು ಕ್ಯಾನ್ವಾಸ್ ಯೂಸ್ ಮಾಡೋ ಮಾಡಿರೋದ್ರಿಂದ ಐರನ್ ಮಾಡೋ ನೆಸೆಸಿಟಿ ಇರೋಲ್ಲ ಅದೇ ಸ್ಟಿಫಾಗಿ ಕುತ್ಕೊಳ್ಳತ್ತೆ ಇವಾಗ ಈ ಅಲ್ಲಿ ಕರೆಕ್ಟ್ ಆಗಿ ನಾವು ಈ ಜಿಗ್ಝ್ಯಾಗ್ನ ಹೋಲ್ಡ್ ಮಾಡಿದ್ರೆ ಈ ತರ ಬೋರ್ ರೆಡಿ ಆಗತ್ತೆ ಸೊ ಈ ಬೋನ ನೀವು ಫ್ರಾಕಲ್ಲಿ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸಲ್ಲಿ ನೀವು ಪೇ ಪೇಸ್ಟ್ ಮಾಡ್ಬೋದು ಅಥವಾ ಸ್ಟಿಚ್ ಮಾಡ್ಕೋಬೋದು ನಾನು ಬೋಗೆ ಸೆಂಟರಿಗೆ ಟೇಪ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಅದು ಫುಲ್ ಪ್ಲೇನ್ ಆಗುತ್ತೆ ಸೇಮ್ ಕ್ಲಾತ್ ಯೂಸ್ ಮಾಡಿದ್ರೆ ಅಂತ ಹೇಳಿ ಲೈನಿಂಗ್ ಕ್ಲಾತ್ ಏನು ಯೂಸ್ ಮಾಡಿದೆ ದುಪ್ಪಟ್ಟ ಅದು ಅದನ್ನು ಈ ಥರ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಫೈನಲಿ ಈ ಥರ ಸೆಂಟರಿಗೆ ನಾನು ಹೀಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಬೋನ ಸೊ ಇವಾಗ ಬೋ ರೆಡಿ ಇದೆ ಸೊ ಇದು ನನ್ನ ಫೈನಲ್ ಲುಕ್ ಬೇಕಿದ್ರೆ ನೀವು ಬೋಗೆ ಇನ್ನೂ ಕೂಡ ಗ್ರ್ಯಾಂಡಾಗಿ ಡಿಸೈನ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಬೋ ಪ್ಲೇನ್ ಆಯಿತು ಅಂತ ಹೇಳಿಬಿಟ್ಟು ಸ್ಟೋನ್ಸ್ ಮಣಿ ಎಲ್ಲ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀನಿ ಸೊ ಮೇಲೆ ಇವಾಗ ಈ ನಾಲ್ಕು ಪಟ್ಟಿ ಏನಿದೆ ಈ ನಾಲ್ಕು ಪಟ್ಟಿಗೂ ನೀವು ವೆಲ್ಕ್ರೋನ ಅಟ್ಯಾಚ್ ಮಾಡ್ಕೋಬೇಕು ಸೊ ವೆಲ್ಕ್ರೋ ಆಡ್ ಮಾಡ್ಕೊಂಡ್ರೆ ಇದು ನಿಮಗೆ ಈಸಿ ಆಗುತ್ತೆ ಪಪ್ಪಿಸಿಗೆ ಹಾಕಿ ಮತ್ತೆ ತೆಗೆಯೋದಿಕ್ಕೆ ಸೊ ಹಿಯರ್ ಈಸ್ ಅ ಫೈನಲ್ ಲುಕ್ ಇದು ನನ್ನ ಮಿಲ್ಕಿ ಬೇಬಿ ಅಂಡ್ ನಾನು ಪ್ರೀವಿಯಸ್ ಒಂದು ತೋರಿಸ್ದೆ ಅಲ್ವಾ ಇದು ಬಂದು ನನ್ನ ಹೈಡಿ ಬೇಬಿಗೆ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫೋರ್ಗೆಟ್ ಟು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಎಸ್ ಫ್ರೆಂಡ್ಸ್ ಎಗೈನ್ ನಾನು ನಿಮ್ಮ ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ ಅಂಟಿಲ್ ದಟ್ ಸ್ಟೇ